ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಈಗ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಚುನಾವಣೆ ಇದೆ ಅಂತ ಹೇಳಿ ಓಟ್ಗೋಸ್ಕರ ಅಧಿಕಾರಕ್ಕೋಸ್ಕರ ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಬೆಳಗಾವಿ ಸೇರಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹ ಬಂತು. ಆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ತಿರುಗಿ ಕೂಡ ನೋಡಲಿಲ್ಲ. ಆಕ್ಸಿಜನ್ ಇಲ್ಲದೇನೆ ಸಾವಿರಾರು ಜನ ಸತ್ತೋದ್ರು. ಇಡೀ ದೇಶದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸತ್ತರು. ಕರ್ನಾಟಕದಲ್ಲಿ ಆಕ್ಸಿಜನ್ ಇಲ್ಲದೇನೆ ನೂರಾರು ಜನ ಸಾವಿರಾರು ಜನ ಸತ್ತೋದ್ರು. ನಮಗೆ ಆಕ್ಸಿಜನ್ ಕೊಡ್ಲಿಕ್ಕಾಗ್ಲಿಲ್ಲ. ಜನರು ಕೋವಿಡ್ ನಿಂದ ಸತ್ತಾಗ ಬಂದು ನೋಡ್ಲಿಕ್ಕಾಗ್ಲಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೋಸ್ಕರ ಓಟ್ಗೋಸ್ಕರ ಪದೇ ಪದೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಭ್ರಷ್ಟರಾಗಿದ್ದಾರೆ. ಅವ್ರು ಯಾರು ಕೂಡ ಮುಖ ಜನರಿಗೆ ಮುಖ ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವ್ರನ್ನ ಕರ್ಕಬಂದು ನರೇಂದ್ರ ಮೋದಿ ಅವರ ಮೂಲಕ ಅಧಿಕಾರಕ್ಕೆ ಮತ್ತೆ ಬರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಪದೇ ಪದೇ ಈ ರಾಜ್ಯದ ಜನರನ್ನ ದಡ್ಡರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರೇ, ನೀವು ಒಮ್ಮೆ ಭಾರತ, ಪಾಕಿಸ್ತಾನ, ಚೈನಾ, ಅಮೆರಿಕ ಅಂತೇಳಿ ಇವತ್ತು ಹಿಂದುತ್ವದ ಆಧಾರದ ಮೇಲೆ ಓಟನ್ನು ತಗೊಂಡು ಓದ್ರಿ. ನೀವು ಓದ ಮೇಲೆ ಯುವಕರನ್ನು ಮರ್ತಿದ್ದೀರಿ ಸಂಪೂರ್ಣವಾಗಿ. ನೀವು ಹೇಳಿದ್ರಿ ಚುನಾವಣೆ 2014ರಲ್ಲಿ ಈ ದೇಶದ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಈಗ 9 ವರ್ಷ ಆಯ್ತು ಬಂತು, 17 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಆದರೆ ಇವತ್ತಿನವರಿಗೆ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಇದ್ದ